ಇದು ಮೊದಲೇ ಅಂಶ. ಎರಡನೇ ಅಂಶ ಶಾಲೆಗಳ ಬಗ್ಗೆ ಚರ್ಚೆ ಆಯಿತು. ಶಾಲೆಗಳಲ್ಲಿ ಯಾವ ಶಾಲೆಗಳಿಗೆ ನಾವು ಮಾಡಬೇಕು ಯಾವುದಿಲ್ಲ ಅಂತ, ಯಾವ ಜಿಲ್ಲೆಯಲ್ಲಿ ಕೋವಿಡ್ ಅಲ್ಲೇ ವಿಶೇಷವಾಗಿ ಬಾರ್ಡರ್ ಜಿಲ್ಲೆಯಲ್ಲಿ ಹೆಚ್ಚಿದೆ ಅಲ್ಲಿ ಶಾಲೆಗಳನ್ನು ತೆರೆಯೋದು ಬೇಡ. ಯಾವ ಜಿಲ್ಲೆಯಲ್ಲಿ ಪಾಸಿಟಿವಿಟಿ 2%ಗಿಂತ ಕಡಿಮೆ ಇದೆ ಆ ಜಿಲ್ಲೆಗಳಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು. ಮತ್ತು ಪೇರೆಂಟ್ಸು ವ್ಯಾಕ್ಸಿನೇಷನ್ ಆಗಬೇಕು, ಟೀಚರ್ಸ್ಗೂ ಆಗಬೇಕು, ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಆಗಬೇಕು. ಮತ್ತು ಯಾವ ಶಾಲೆ ಪ್ರಾರಂಭ ಆದ ಮೇಲೆ ಪಾಸಿಟಿವಿಟಿ ಅಲ್ಲಿ ಆ ಏರಿಯಾದಲ್ಲಿ ಅಥವಾ ಶಾಲೆಯಲ್ಲಿ ಶಾಲೆ ಪ್ರಾರಂಭ ಆದ ಮೇಲೆ 2% ಮೇಲೆ ಹೋದರೆ ಒಂದು ವಾರ ಶಾಲೆಯನ್ನು ಕ್ಲೋಸ್ ಮಾಡಿ ಕ್ಲೀನ್ ಮಾಡಿ ಒಂದು ವಾರದ ನಂತರ ಮತ್ತೆ ಓಪನ್ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಬಂತು. ಅದನ್ನು ನಾವು ಒಪ್ಕೊಂಡು